ನಮಸ್ಕಾರ ವೀಕ್ಷಕರೇ ಕರ್ಕಾಟಕ ರಾಶಿಯವರಿಗೆ ಈಗ ಬಹಳ ಕಾಲದಿಂದ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬರೀ ನೆಗೆಟಿವ್ಸೇ ಹೇಳ್ತಾ ಅಂದರೆ ಏನು ಏನೋ ಬರೋ ಅಷ್ಟಮ ಶನಿ ಇತ್ಯಾದಿಗಳಿಂದಾಗಿ ಅಥವಾ ಗುರುಚಾಂಡಾಲ ಯೋಗ ಎಲ್ಲ ಬರೀ ನೆಗೆಟಿವ್ಸೇ ಹೇಳ್ತಾ ಇದ್ದಂದ್ರೆ ಮೊದಲ ಅಪರೂಪ ಕೆಲವೊಂದು ಪಾಸಿಟಿವ್ ಹೇಳೋಕ್ಕೆ ಸಿಕ್ಕಿದ್ರು ಬಹಳ ಖುಷಿ ಆಗ್ತದೆ ನನಗೆ ಅದರಿಂದ ಕರ್ಕಾಟಕ ರಾಶಿಯವರಿಗೋಸ್ಕರ ಈ ಈ ಒಂದು ಸೂರ್ಯಗ್ರಹಣ ಇದೆ ಅವಾಗ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಮಹಾಲಯ ಅಮಾವಾಸ್ಯ ದಿವಸ ಮಹಾಸೂರ್ಯ ಗ್ರಹಣ ನಡೀತಾ ಸಂಭವಿಸ್ತಾ ಇದೆ ಈ ವರ್ಷದ ಎರಡನೇ ಸೂರ್ಯಗ್ರಹಣ ಈ ಸೂರ್ಯಗ್ರಹಣವು ಭಾರತ ದೇಶದಲ್ಲಿ ಕಾಣಿಸ್ತಾ ಇಲ್ಲ ಸೂರ್ಯಗ್ರಹಣ ಚಿತ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಾಗ್ತಾ ಇದೆ ರಾತ್ರಿ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಆರಂಭಗೊಂಡು ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೈದು ನಿಮಿಷಗಳ ತನಕ ಈ ಒಂದು ಗ್ರಹಣ ಕನ್ಯಾ ರಾಶಿಯಲ್ಲಿ ಸಂಭವಿಸಲಿದೆ ಸೊ ಅದರಿಂದಾಗಿ ಇದರ ಒಂದು ಪ್ರಭಾವ ಏಕೆಂದರೆ ಆಚರಣೆ ಇಲ್ಲ ಗ್ರಹಣ ಇಲ್ಲಿ ಕಾಣಿಸ್ತಾ ಇಲ್ಲ ಆದ್ದರಿಂದ ಆಚರಣೆ ಇಲ್ಲ ಆಚರಣೆ ಅಂತಂದ್ರೆ ಏನು ಗ್ರಹಣಕ್ಕೆ ಮುನ್ನ ಉಪವಾಸ ಮಾಡೋದು ಗ್ರಹಣದ ಆದಿ ಅಂತ್ಯದಲ್ಲಿ ಮೂರು ಮೂರು ಸ್ನಾನ ಮಾಡ್ತಕ್ಕಂಥದ್ದು ಗ್ರಹಣ ಇದೆ ಅಂತ ಮನೆ ಎಲ್ಲದಕ್ಕೂ ದರ್ಭೆ ಹಾಕಿಡುವಂಥದ್ದು ಹ್ಞೂ ಗ್ರಹಣ ಇದೆ ಹೊರಗಡೆ ಓಡಾಡಬಾರ್ದು ಅಂತಕ್ಕಂಥದ್ದು ಈ ಥರ ಯಾವುದು ರಿಸ್ಟ್ರಿಕ್ಷನ್ಸ್ ಇಲ್ಲ ಆಹಾರ ಅತಿ ವಿಹಾರ ಯಾವುದಕ್ಕೂ ಸೂರ್ಯಗ್ರಹಣ ಕಾಣಿಸ್ತಾ ಇಲ್ಲ ಅಂದಮೇಲೆ ಅದರದ್ದು ಆಚರಣೆಗಿಲ್ಲ ಅಂತ ಆದರೆ ಪ್ರಭಾವ ಇಲ್ಲ ಅಂತಲ್ಲ ಪ್ರಭಾವ ಇರ್ತದೆ ಸೊ ವಿಶೇಷವಾದ ಪ್ರಭಾವಗಳನ್ನು ನೋಡಬೇಕಾದ್ರೆ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನುವುದರ ಆಧಾರದ ಮೇಲೆ ನಿಮಗೆ ಈ ಗ್ರಹಣ ಶುಭವೋ ಅಶುಭವೋ ಅನ್ನುವಂಥದ್ದು ತೀರ್ಮಾನ ಆಗ್ತದೆ ನಿಮ್ಮ ರಾಶಿಗಿಂತ ಮೂರು ಆರು ಹತ್ತು ಹನ್ನೊಂದನೇ ರಾಶಿಗಳಲ್ಲಿ ಗ್ರಹಣವಾದಾಗ ನಿಮಗೆ ಅದು ಶುಭ ಫಲ ಈಗ ಕನ್ಯಾ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಮಹಾ ಗ್ರಹಣ ಸೊ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಗ್ರಹಣ ಶುಭ ಫಲವನ್ನು ಕೊಡ್ತಾ ಇದೆ ಯಾಕೆ ನಿಮ್ಮ ರಾಶಿಗಿಂತ ಮೂರನೇ ರಾಶಿಯಲ್ಲಿ ಆಗ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಮೂರನೇ ರಾಶಿಯಲ್ಲಿ ಗ್ರಹಣವಾದಾಗ ಶುಭ ಫಲವನ್ನು ಹೇಳಬೇಕು ಸೊ ಈ ಒಂದು ಗ್ರಹಣ ನಿಮಗೆ ಶುಭ ಫಲವನ್ನು ಕೊಡಬೇಕು ಆಚರಣೆ ಇಲ್ಲ ಬಟ್ ಒಳ್ಳೆಯದೇ ಆಗಬೇಕು ಯಾವ ಕ್ಷೇತ್ರಗಳಲ್ಲಿ ಆಗತ್ತೆ ಏನು ಪರಿಹಾರ ಮಾಡಿಕೊಂಡ್ರೆ ಬೇಗ ಆಗತ್ತೆ ಅನ್ನುವಂಥದ್ದನ್ನು ತಿಳಿಸ್ತೇನೆ ನಾನು ನಿಮಗೆ ಯಾಕೆಂದರೆ ಪ್ರತಿಯೊಂದು ಸಹ ನೀವು ಏನು ದಾರ ಕಟ್ಟಿ ಎಳಿಬೇಕು ಅಂತ ತಂತಾನಾಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅನ್ನೋ ಇಲ್ಲ ಈಗ ನಾವು ನಾವು ಇಲ್ಲಿ ಇರೋ ಪರಿಸ್ಥಿತಿಯಲ್ಲಿ ಏನೋ ಒಂದು ಪೂಜೆ ಪುನಸ್ಕಾರ ಮಾಡಿಕೊಂಡು ನಾವು ಬೇಕಾದ್ರೆ ಪಡ್ಕೋಬೇಕು ಅಂತ ಹ್ಞೂ ಸಾಲ ಏನಾದ್ರು ಮರುಪಾವತಿ ಮಾಡಿಬಿಟ್ರಲ್ಲ ಅಂದ್ರೆ ನಮ್ಮ ಪುಣ್ಯ ಅನ್ನಂಗಾಗಿದೆ ಆಗಿದೆ ಪರಿಸ್ಥಿತಿಗಳು ಆಯಿತಾ ಸೊ ಅದರಿಂದ ಸಾಲ ಕೊಡೋರು ಹೇಳ್ತಾರಲ್ಲ ಸ್ವಲ್ ಬಡ್ಡಿ ಹೋಗ್ಲಿ ಅಸಲು ತಂದು ಕೊಟ್ಬಿಟ್ರೆ ನನ್ನ ಧನ್ಯ ನನ್ನ ಜನ್ಮ ಧನ್ಯ ಅಂತಾರೆ ಎಷ್ಟೋ ಕೇಸುಗಳಲ್ಲ ಆ ಥರ ನಿಮಗೆ ಶುಭ ಆಗಬೇಕು ಒಳ್ಳೇದಾಗಬೇಕು ಅಂದ್ರೆ ದೇವತಾರಾಧನೆ ಮೂಲಕವೇ ಆಗಬೇಕು ಅಂತ ಯಾವ ಕಾರ್ಯಕ್ಷೇತ್ರಗಳ ಮೇಲೆ ಒಂದು ಈ ಗ್ರಹಣ ನಿಮ್ಮ ಜೀವನದ ಯಾವ ಕಾರ್ಯಕ್ಷೇತ್ರಗಳು ಯಾವ ವಿಚಾರಗಳ ಮೇಲೆ ವಿಶೇಷ ಪ್ರಭಾವ ಬೀರಲಿದೆ ಅಂತಂದಾಗ ತೃತೀಯದಲ್ಲಿ ಗ್ರಹಣ ಆಗ್ತಾ ಇದೆ ಅಂದಾಗ ಬಹಳ ಮುಖ್ಯವಾಗಿ ಹೇಳ್ತೀವಿ ಧನಾಧಿಪತಿ ತೃತೀಯದಲ್ಲಿ ಗ್ರಸ್ತನಾಗ್ತಿದ್ದಾನೆ ಅಂದರೆ ನಿಮ್ಮ ಆರ್ಥಿಕತೆಯ ವಿಚಾರದ ಮೇಲೆ ಈ ಗ್ರಹಣ ಪ್ರಭಾವ ಬೀರಲಿದೆ ಅಂದರೆ ಎಲ್ಲೋ ಒಂದು ಕಡೆ ಬರಬೇಕಾದ ಹಳೆ ದುಡ್ಡು ನೀವು ಬರೋದೇ ಇಲ್ಲ ಅಂದ್ಕೊಂಡು ದುಡ್ಡು ವಾಪಸ್ ಬರತಕ್ಕಂಥದ್ದು ಇರಬಹುದು ಅಥವಾ ಈ ಈ ದುಡ್ಡಿನ ವ್ಯವಹಾರದ ರೀತಿಯಲ್ಲಿ ಏನೋ ಒಂದು ಸ್ವಲ್ಪ ನಿಮಗೆ ಏನೋ ವ್ಯತ್ಯಾಸ ಆಗ್ತಾ ಇದೆ ಅನ್ನೋವಂಥದ್ದು ಅರ್ಥ ಆಗುತ್ತೆ ಆರ್ಥಿಕತೆಯ ಮೇಲೆ ತುಂಬ ಪ್ರಭಾವ ಬೀರಲಿದೆ ಅದು ಅಶುಭ ಪ್ರಭಾವ ಅಲ್ಲದೆ ಶುಭ ಪ್ರಭಾವವೇ ಆಗಲಿ ಅಂತ ಯಾಕೆಂದರೆ ಧನಾಧಿಪತಿಯೇ ಇದ್ದಾನೆ ಅಂತಂದಾಗ ನಾವು ತುಂಬ ಶುಭ ಹೇಳಲಿಕ್ಕೂ ಆಗಲ್ಲ ತೃತೀಯದಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನುವಂಥದ್ದು ಪ್ಲಸ್ ಪಾಯಿಂಟೇ ಆದರೆ ಯಾರು ಗ್ರಸ್ತನಾಗ್ತಿರೋನು ಧನಾಧಿಪತಿ ಗ್ರಸ್ತನ ಆಗ್ತಿರೋನು ಸೊ ಧನಾಧಿಪತಿ ಗ್ರಸ್ತನಾಗ್ತಿರೋನು ಅಂತಂದಾಗ ಈ ಸೂರ್ಯಗ್ರಹಣ ಅಂತಲ್ಲ ನೀವು ಯಾವುದೇ ಸೂರ್ಯಗ್ರಹಣ ಯಾವುದೇ ರಾಶಿಯಲ್ಲಾಗಲಿ ಕರ್ಕಾಟಕ ರಾಶಿಯವರಿಗೆ ಶುಭ ಫಲವನ್ನು ತೀರಾ ಹೇಳಲಿಕ್ಕಾಗಲ್ಲ ಯಾಕೆಂದರೆ ಯಾವುದೇ ಸೂರ್ಯಗ್ರಹಣ ಇರಲಿ ಇನ್ನು ಮುಂದೆ ಎಷ್ಟು ವರ್ಷದ ನಂತರ ಬೇಕಾದ್ರೆ ಸೂರ್ಯಗ್ರಹಣ ಆಗಲಿ ನಿಮಗೆ ಧನಾಧಿಪತಿಯ ಗ್ರಸ್ತನ ತೀರಾ ಶುಭ ಫಲಗಳನ್ನು ಹೇಳಲಿಕ್ಕೆ ಆಗಲ್ಲ ಅದರಿಂದ ಅಟ್ ತೃತೀಯದಲ್ಲಿ ಗ್ರಹಣ ಆಗ್ಬೇಕಾದ್ರೆ ಶುಭವನ್ನು ಹೇಳಬೇಕು ಅನ್ನೋ ಕಾರಣ ಕೇಳೋದಷ್ಟೇ ಪ್ರಭಾವ ಈ ಸೂರ್ಯಗ್ರಹಣದ ಪ್ರಭಾವ ಎಲ್ಲಿರುತ್ತೆ ಅಂದರೆ ನಿಮ್ಮ ದುಡ್ಡಿನ ಮೇಲೆ ಇರುತ್ತೆ ಸೊ ಸಡನ್ನಾಗಿ ನೀವು ದುಡ್ಡು ಬರಬೇಕು ಅದು ಒಳ್ಳೆ ದಾರಿಯಲ್ಲಿ ಬರಬೇಕು ಅದು ನಿಲ್ಲಬೇಕು ಬಂದು ದುಡ್ಡು ಎಲ್ಲಂದ್ರಲ್ಲಿ ಹೋಗಬಾರ್ದು ನಿಲ್ಲಬೇಕು ಹಾಗೂ ನಿಮ್ಮ ಈ ದುಡ್ಡುಗಳಿಂದ ನಿಮ್ಮ ಸಾಲ ತೀರಬೇಕು ಇದೆಲ್ಲ ಆಗಬೇಕು ಸೂರ್ಯಗ್ರಹಣದಿಂದ ಆಗಬೇಕು ಸೂರ್ಯಗ್ರಹಣದ ಶುಭ ಫಲದಿಂದ ಆಗಬೇಕು ಸೊ ಒಂದು ಪರಿಹಾರಗಳು ಮಾಡಿಕೊಂಡು ಸೂರ್ಯನ ಆರಾಧನೆ ಮಾಡಿಕೊಂಡ್ರೆ ಇದು ಸರಿ ಹೋಗಬೇಕು ಶುಭ ಫಲ ಆಗಬೇಕು ನಾನು ಹೇಳ್ತಾರೆ ಅಂತ ಕನ್ವರ್ಟ್ ಒಳ್ಳೆ ಶುಭ ಫಲವಾಗಿ ತುಂಬ ಚೆನ್ನಾಗಿ ನಿಮಗೆ ಫಲ ಸಿಗಬೇಕು ಅಂತ ನೆಕ್ಸ್ಟ್ ಇನ್ನೊಂದು ನಿಮ್ಮ ಕುಟುಂಬ ಕುಟುಂಬ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸ್ಗಳಿದ್ರೆ ಕರ್ಕಾಟಕ ರಾಶಿಯವರಿಗೆ ಸಾಮಾನ್ಯವಾಗಿರುತ್ತೆ ನೀವು ಅದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರು ಅಂದರೆ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಯಾಕೆಂದ್ರೆ ನಿಮಗಿರುವ ಸಿಟ್ಟಿಗೆ ನಿಮ್ಮನ್ನು ತಡ್ಕೊಳ್ಳೋದೆ ಭಾಳ ಕಷ್ಟ ಆಗಿರುತ್ತೆ ಅಷ್ಟು ಫಿರೋಶಿಯಸ್ ಆಗಿರ್ತೀರಿ ನೀವು ಬಹಳ ಅದನ್ನ ಇದಾಗಿರ್ತೀರಿ ನೀವು ಕಠೇ ಕಠೋರವಾಗಿರ್ತೀರಿ ನೀವು ಸೊ ಕುಟುಂಬದಲ್ಲಿ ಕಲಹಗಳು ಸರ್ವೇ ಸಾಮಾನ್ಯ ಕರ್ನಾಟಕ ರಾಶಿಯವರಿಗೆ ಸರ್ವೇ ಸಾಮಾನ್ಯ ಇಲ್ಲಿ ಅದನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶ ಅಂತ ಈ ಸೂರ್ಯಗ್ರಹಣ ನಿಮ್ಮ ಒಂದು ಕುಟುಂಬದಲ್ಲಿ ಇರುವ ಸಮಸ್ಯೆಗಳನ್ನು ಸರಿ ಆದ್ರೆ ನಿಮ್ಮ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ಏ ನನಗೆ ಬೇಕಾಗಿಲ್ಲಪ್ಪ ಬೇಡ ನಾನು ಯಾರತ್ರ ಹೋಗಲ್ಲ ನನಗೆ ಯಾರು ಬೇಡ ಅನ್ನೋ ಥರದ ಮನಸ್ಥಿತಿ ಇದ್ದಾಗ ಆ ಕೌಟುಂಬಿಕ ಕಲಹಗಳನ್ನು ಸರಿ ಮಾಡೋದು ಬಹಳ ಕಷ್ಟ ಬಟ್ ಈಗೊಂದು ಅವಕಾಶ ಸಿಗ್ತದೆ ಸೊ ಇತರರು ಯಾರಾದರೂ ಮನ ಒಂದು ಸಂಧಾನ ಪ್ರಕ್ರಿಯೆಯನ್ನು ಮಾಡಿ ಕುಟುಂಬದ ಕಲಹಗಳನ್ನು ಕಡಿಮೆ ಮಾಡ್ಕೊಳ್ತೀರಾ ಅಂದ್ರೆ ಪ್ರಯತ್ನ ಮಾಡಿ ಆಯ್ತಲ್ವಾ ಕುಟುಂಬದ ಕಲಹಗಳನ್ನು ಕಡಿಮೆ ಮಾಡಿಕೊಂಡೆಲ್ಲ ಸರಿ ಮಾಡ್ಕೊಳ್ತೀರಾ ಅಂದರೆ ಪ್ರಯತ್ನ ಮಾಡಿ ಒಂದು ಶುಭ ಫಲ ಇದೆ ಒಳ್ಳೆಯದಾಗಲಿ ಅಂತ ಎರಡನೇ ಒಂದು ಮೂರನೇದು ಸಹೋದರ ಸಂಬಂಧಿತವಾದಂತಹ ಕಲಾಗುಳು ಯಾಕಂದರೆ ತೃತೀಯದಲ್ಲಿ ಗ್ರಹಣ ಆಗ್ತಾ ಇದೆ ಅಂದಾಗ ನಿಮ್ಮ ಹಾಗೂ ನಿಮ್ಮ ಸಹೋದರ ಸಹೋದರಿಯರ ನಡುವೆ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರದೇ ನಡು ನಿಮ್ಮ ಹಾಗೂ ನಡುವೆ ಇರುವ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ದುಡ್ಡಿನ ವಿಚಾರದಲ್ಲೋ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲೋ ಯಾಕೆಂದರೆ ಒಂಬತ್ತನೇ ಮನೆಗೇನೆ ನೋಡ್ತಕ್ಕಂಥದ್ದು ಪೂರ್ಣ ದೃಷ್ಟಿಯಾಗಿ ಅದರಿಂದ ಸೀದಾ ಸೀದಾ ನಿಮ್ಮ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಗುರಿಯಿಟ್ಟು ಹೊಡಿತಾ ಇದೆ ಅಂತ ಸೂರ್ಯಗ್ರಹಣ ಸೊ ಕರ್ಕಾಟಕ ರಾಶಿಯವರು ನಿಮ್ಮ ಸಹೋದರ ಸಹೋದರಿ ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆಗೇನಾದರೂ ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲಿ ತಗಾದೆ ಇದ್ದರೆ ಕುಂತು ಮಾತಾಡಿಕೊಂಡು ಇದನ್ನು ಬಗೆಹರಿಸ್ಕೊಳ್ಳೋಕೆ ಈ ಸೂರ್ಯಗ್ರಹಣ ನಿಮಗೆ ಸಹಕಾರಿ ಆಗ್ತದೆ ಅಂತ ಬಿಟ್ಟರೆ ಇನ್ನೂ ಹಾಳಾಗ್ತದೆ ಕೂತ್ಕೊಂಡು ಸರಿ ಮಾಡೋಕ್ಕೋದ್ರೆ ಸರಿ ಹೋಗ್ತದೆ ಅಂತ ಅರ್ಥ ಆಯ್ತಲ್ವಾ ಸೊ ಆದಷ್ಟು ನಾನು ಹೇಳುವಂಥದ್ದು ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಪಾಸಿಟಿವ್ಸ್ ಇದೆ ಪರಿಹಾರ ಮಾಡ್ಕೊಳ್ಳಿ ಪರಿಹಾರ ಮಾಡಿಕೊಂಡ್ರೆ ಇದೆಲ್ಲ ಆಗ್ತಕ್ಕಂಥದ್ದು ಅಂತ ನಿಮ್ಮ ಹಾಗೂ ನಿಮ್ಮ ತಂದೆಯ ನಡುವೆ ಏನಾದ್ರು ಭಿನ್ನಾಭಿಪ್ರಾಯವನ್ನು ಸ್ಥಾಪಗಳಿದ್ರು ಸರಿ ಮಾಡ್ಕೊಳ್ಬಹುದು ಆಯ್ತಾ ಸೊ ಕರ್ಕಾಟಕ ರಾಶಿಯವರಿಗೆ ಇದು ಅತ್ಯಂತ ಅತ್ಯಂತ ಮುಖ್ಯವಾದಂಥದ್ದು ಇಲ್ಲಿ ಶುಭ ಫಲವನ್ನು ಚೆನ್ನಾಗಿ ಬಳಸ್ಕೋಬೇಕು ಈ ಅಷ್ಟಮ ಶನಿಯ ದುಷ್ಪ್ರಭಾವದಿಂದ ಹೊರಬರಲಿಕ್ಕೂ ಕೂಡ ಇದನ್ನು ಬಳಸ್ಕೊಳ್ಬೇಕು ಸೊ ಗ್ರಹಣದ ದಿವಸ ವಿಶೇಷವಾಗಿ ನಿಮಗೋಸ್ಕರ ನಾವು ಮಾಡತಕ್ಕಂತಹ ಪರಿಹಾರ ಏನಪ್ಪಾ ಅಂತಂದ್ರೆ ವೀಕ್ಷಕರ ಇದು ಸಿಂಪಲ್ ಪರಿಹಾರವನ್ನು ಸಹ ಬಹಳಷ್ಟು ಜನ ಕೇಳ್ತೀರ ಸಿಂಪಲ್ ಪರಿಹಾರ ಏನಾದರೂ ಹೇಳಿ ಗುರುಗಳೇ ಅಂತ ಸಿಂಪಲ್ ಪರಿಹಾರ ಅಂದರೆ ಇನ್ನೇನಿಲ್ಲ ಸೂರ್ಯಗ್ರಹಣ ಅಂದರೆ ಗೋಧಿ ಆದ್ರಿಂದಾಗಿ ಗೋಧಿಯನ್ನು ನೀವು ಒಂದು ಒಂದು ಕೆ ಜಿ ಎಷ್ಟೋ ಎರಡು ಕೆ ಎಷ್ಟೋ ಗೋಧಿಯನ್ನು ಒಂದು ಕೆಂಪು ವಸ್ತ್ರದಲ್ಲಿಟ್ಟು ಗಿಡದಲ್ಲಿ ಕೆಜಿ ಇಟ್ಟುಬಿಟ್ಟು ಯಥಾಶಕ್ತಿ ದಕ್ಷಿಣೆ ಸಹಿತ ಅದನ್ನು ನೀವು ಭಾನುವಾರ ಬೆಳಗ್ಗೆ ದಾನ ಮಾಡಿಬಿಟ್ರೆ ಆಯ್ತು ಯಾಕಂದ್ರೆ ಭಾನುವಾರ ಅಂದ್ರೆ ರವಿನೇ ಆಯ್ತಲ್ಲ ಸೂರ್ಯನೇ ಆಯ್ತಲ್ಲ ಶನಿವಾರ ರಾತ್ರಿ ಗ್ರಹಣ ಅಂತಂದ್ರೆ ಭಾನುವಾರ ಬೆಳಗ್ಗೆ ನಿಮ್ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡ್ಬಂದು ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಬಹುದು ಇದು ಸಿಂಪಲ್ ಪರಿಹಾರ ಇದಕ್ಕಿಂತ ತುಂಬಾ ವಿಶೇಷ ಪರಿಹಾರವನ್ನು ಮಾಡಿಕೊಟ್ರೆ ಒಳ್ಳೇದು ನಮ್ಮ ಸಂಕಲ್ಪ ಸೇವೆ ಇತ್ಯಾದಿಗಳನ್ನು ಅಶಕ್ತರು ಮಾಡ್ಲಿಕ್ಕೆ ಸಾಧ್ಯ ಇರ್ತಕ್ಕಂಥವ್ರು ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಿ ಸೂರ್ಯನ ಅಷ್ಟೋತ್ರವನ್ನು ಪಡಿಸಿ ಅದೇ ತರಹದ ಸ್ತೋತ್ರಗಳನ್ನು ಪಡಿಸಿ ಅಷ್ಟೇ ಸರ್ ಇದಕ್ಕೋಸ್ಕರ ಒಂದು ವಿಶೇಷವಾಗಿ ಪರಿಹಾರದ ವಿಚಾರಗಳಿಗೆ ಬಂದ್ಬಿಡೋಣ ನೋಡಿ ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿನ ಮಹಾಲಯ ಅಮಾವಾಸ್ಯೆಯ ಮಹಾಸೂರ್ಯ ಗ್ರಹಣಕ್ಕೆ ವಿಶೇಷವಾಗಿ ನಾವು ಅವತ್ತಿನ ದಿವಸವೇ ಮಹಾಚಂಡಿಕಾಯಾಗವನ್ನು ಮಾಡ್ತಾ ಇದ್ದೇವೆ ಈ ಯಾಗವನ್ನು ಮಾಡಿ ಜೊತೆಗೆ ಗ್ರಹಣ ಸೂರ್ಯಗ್ರಹಣ ಆದ್ದರಿಂದ ರವಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಇತ್ಯಾದಿ ನಮ್ಮ ವಿಶೇಷ ಹೋಮಗಳು ಸ್ವಯಂವರ ಪಾರ್ವತಿ ಹೋಮ ಎಲ್ಲ ಹೋಮಗಳು ಇರ್ತದೆ ಗುರುಶಾಂತಿ ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳೆಲ್ಲ ಇರ್ತದೆ ಆದರೆ ವಿಶೇಷವಾಗಿ ಯಾಗ ಇರ್ತದೆ ಯಾಕೆಂದರೆ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ದುರ್ಗಾ ಪರಮೇಶ್ವರಿ ದುರ್ಗಾ ದುರ್ಗತಿನಾಶಿನಿ ಕಷ್ಟ ಕೋಟೆಗಳನ್ನು ಸಂಹಾರ ಮಾಡ್ತಕ್ಕಂತಹ ನಿವಾರಣೆ ಮಾಡ್ತಕ್ಕಂತಹ ದೇವಿ ಜಗಜ್ಜನನಿ ಆ ದುರ್ಗಾದೇವಿ ನವರಾತ್ರಿಯ ಆರಂಭದ ಕಾಲ ಆದ್ದರಿಂದ ಪರ್ವಕಾಲ ಅಮಾವಾಸ್ಯೆ ಆದ್ದರಿಂದ ನಾನು ಅವತ್ತಿನ ದಿವಸವೇ ಏಕೆಂದರೆ ಗ್ರಹಣದ ಸಂದರ್ಭ ಇದೆಯಲ್ಲ ನಿಮಗೆ ಗ್ರಹಣ ಅವತ್ತು ಕನ್ಯಾ ರಾಶಿಯಲ್ಲಿ ರಾತ್ರಿ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಮರುದಿನ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೈದು ನಿಮಿಷಗಳ ತನಕ ಇದೆ ಅದು ಗ್ರಹಣ ಸೊ ಅಂತಹ ಆವತ್ತಿನ ದಿವಸದ ಗ್ರಹಣ ಆದ್ರಿಂದ ಅಂದರೆ ನೋಡಿ ಸಿಂಪಲಾಗಿ ಹೇಳ್ತೀನಿ ರಾತ್ರಿ ಕಾಣುವ ಸೂರ್ಯಗ್ರಹಣಗಳು ರಾತ್ರಿಯ ಸೂರ್ಯಗ್ರಹಣಗಳು ಭಾರತದಲ್ಲಿ ಕಾಣಲ್ಲ ಹಗಲಿನ ಚಂದ್ರಗ್ರಹಣಗಳು ಕೂಡ ಭಾರತದಲ್ಲಿ ಕಾಣಲ್ಲ ಅಂತ ಆಯ್ತಾ ಸೊ ಅದರಿಂದ ಇದು ಸಿಂಪಲ್ ಥಿಯರಿ ಚಿಕ್ಕದಾಗ ಅರ್ಥ ಮಾಡ್ಕೊಳ್ಬೋದು ನೀವು ಇನ್ನು ಈ ಒಂದು ಸೂರ್ಯಗ್ರಹಣದ ದಿವಸವೇ ನಾವು ಮಹಾಚಂಡಿಕಾ ಯಾಗ ಮಾಡೋದು ಬಹಳ ಪವರ್ಫುಲ್ ಗ್ರಹಣದ ದಿನ ಮಾಡುವಂತಹ ಯಜ್ಞಯಾಗಾದಿಗಳು ದಾನ ಧರ್ಮ ದಾನ ಧರ್ಮಾದಿಗಳು ಜಪತಪಾದಿಗಳು ತರ್ಪಣಾದಿಗಳು ಎಲ್ಲವೂ ಸಹ ಒಂದು ಹತ್ತು ಪಟ್ಟು ನೂರು ಪಟ್ಟಷ್ಟು ಫಲವನ್ನು ಕೊಡ್ತದೆ ಸೊ ಅದರಿಂದ ಅವತ್ತು ಗ್ರಹಣ ಆಚರಣೆಗಿಲ್ಲ ಆದರೆ ವಿಶೇಷವಾಗಿ ನಾವು ದೇವತಾರಾಧನೆಯನ್ನು ಮಾಡ್ತಾ ಇದ್ದೇವೆ ಮಹಾಲಯ ಅಮಾವಾಸ್ಯೆ ಮಹಾ ಸೂರ್ಯ ಗ್ರಹಣ ಆ ಕಾಂಬಿನೇಷನ್ನೇ ಅಷ್ಟು ಅದ್ಭುತವಾಗಿದೆ ಆಮೇಲೆ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ಕೊಡ್ತಾಯಿರ್ತಕ್ಕಂಥದ್ದೇನು ನಾವಿಲ್ಲಿ ಬಹಳ ಮುಖ್ಯವಾಗಿ ಕೊಡ್ತಾಯಿರ್ತಕ್ಕಂಥದ್ದು ಜ್ವಾಲಾಮುಖಿ ರತ್ನಗಳ ಒಂದು ಬ್ರಾಸ್ಲೆಟ್ ಜ್ವಾಲಾಮುಖಿ ಹಾಗೂ ವ್ಯಾಘ್ರನೇತ ರತ್ನಗಳ ಒಂದು ಕಾಂಬಿನೇಷನ್ ಮಾಡಿದ್ದೇನೆ ನಿಮಗೆ ಹತ್ತಿರದಲ್ಲಿ ನಿಮಗೆ ಆ ಫೋಟೋ ನಿಮಗೆ ಝೂಮ್ ಇನ್ ಮಾಡಿದಾಗ ಗೊತ್ತಾಗ್ತದೆ ಇದೊಂದು ವಿಶೇಷವಾಗಿ ಭೂಮಿಯ ಒಳಗಡೆಯಿಂದ ಜ್ವಾಲಾಮುಖಿ ಸಿಡಿದು ಹೊರಗೆ ಬರುತ್ತಲ್ಲ ಅದು ಭೂಮಿಯ ಟೆಂಪರೇಚರ್ಗೆ ಬಂದಾಗ ಅದು ಶಾಂತವಾಗಿ ಒಂದು ಕಲ್ಲಾಗಿ ರತ್ನವಾಗಿ ಮಾರ್ಪಾಡ್ದು ಅದು ಜ್ವಾಲಾಮುಖಿ ರತ್ನ ಅಂತ ಕರಿತಾರೆ ವ್ಯಾಲ್ಕ್ಯಾನೊ ಇಂಗ್ಲೀಷಲ್ಲಿ ಏನದು ವಾಲ್ಕ್ಯನೋ ಸ್ಟೋನ್ಸ್ ಅಂತ ಈ ಜ್ವಾಲಾಮುಖಿ ರತ್ನ ಹಾಗೂ ವ್ಯಾಘ್ರನೇತ ರತ್ನ ಮನೆಗಳಿದೆಯಲ್ಲ ಇದು ಎರಡೂ ಸಹ ಅಷ್ಟೇ ನಿಮ್ಮ ನೆಗೆಟಿವಿಟಿ ದೃಷ್ಟಿದೋಷ ಮಾಟಮಂತ್ರ ಶತ್ರುಬಾಧೆ ಇಂತಹ ಒಂದು ಪವರ್ಫುಲ್ ಆಗಿರತಕ್ಕಂತಹ ಒಂದು ಟೂಲ್ ಇದು ಅಂತಂದರೆ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಮಹಾಚಂಡಿಕಾ ಯಾಗದಲ್ಲಿ ಮಹಾಲಯ ಅಮಾವಾಸ್ಯೆ ಮಹಾ ಸೂರ್ಯಗ್ರಹಣದೊಂದು ಮಹಾಚಂಡಿಕಾಯಾಗದಲ್ಲಿ ಸೂರ್ಯಗ್ರಹಣ ಶಾಂತಿಯ ಸೂರ್ಯಶಾಂತಿಯೊಟ್ಟಿಗೆ ಒಟ್ಟಿಗೆ ನಾವು ಇದನ್ನು ಎನರ್ಜೈಸ್ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರತಕ್ಕಂತಹ ಉಜ್ಜಯಿನಿ ಮಹಾಕಾಳೇಶ್ವರನ ಸನ್ನಿಧಾನಕ್ಕೆ ಹೋಗಿ ಆ ಮಹಾಕಾಳೇಶ್ವರನ ಸನ್ನಿಧಾನದಲ್ಲೇ ಇದನ್ನು ಇಟ್ಟು ಸ್ವಾಮಿಯ ಒಂದು ಗರ್ಭಗುಡಿ ಸನ್ನಿಧಾನದಲ್ಲಿಟ್ಟು ಎನರ್ಜೈಸ್ ಮಾಡಿಕೊಂಡು ಅಲ್ಲಿಂದ ತಂದಿರತಕ್ಕಂಥದ್ದು ಅಷ್ಟೇ ಅಲ್ಲ ಆ ಪರಿವಾರಗಳಲ್ಲಿ ಸುಮಾರು ದೇವರುಗಳಿದ್ದಾವೆ ಉಜ್ಜಯಿನಿ ಮಹಾಕಾಳೇಶ್ವರನ ಪರಿವಾರದಲ್ಲಿ ಸುಮಾರು ದೇವರುಗಳಿದ್ದಾವೆ ನಾನು ಎಲ್ಲ ವೀಡಿಯೋಗಳಲ್ಲಿ ನನ್ನ ಹಾಕಿದ್ದೇನೆ ಅದನ್ನು ಸಪ್ರೇಟ್ ವೀಡಿಯೋಗಳು ಹಾಕ್ತೇನೆ ಈ ವಿಡಿಯೋ ಅಂಡಲ್ ಕೂಡ ಒಂದು ಸ್ವಲ್ಪ ಒಂದು ಝಲಕ್ ತೋರಿಸ್ತೇನೆ ನಿಮ್ಗೆ ಯಾವ ರೀತಿಯಲ್ಲಿ ಇರ್ತದೆ ಅಂತ ಸೊ ಅಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಈ ಇದನ್ನು ಸ್ವಲ್ಪ ಎನರ್ಜೈಸ್ ಮಾಡ್ಕೊಂಡು ತೊಗೊಂಡಿದ್ದೇನೆ ಇದನ್ನು ಮತ್ತೆ ಪುನಃ ಇಲ್ಲಿ ಎನರ್ಜೈಸ್ ಮಾಡೋದು ನೋಡಿ ಯೋಚನೆ ಮಾಡಿ ನಾವು ಶಕ್ತಿಪೀಠ ಅಮ್ಮನವರ ಶಕ್ತಿಪೀಠಕ್ಕೂ ಹೋಗಿದ್ದೇವೆ ಆಯಿತಾ ಸೊ ಅದರಿಂದ ಇಷ್ಟೆಲ್ಲ ಪವರ್ಫುಲ್ ಆಗ್ತಕ್ಕಂಥ ಒಂದು ಬ್ರಾಸ್ಲೆಟನ್ನು ನಾವು ನಿಮಗೆ ಸಂಕಲ್ಪ ಸೇವೆ ಪ್ರಸಾದ ಕೊಟ್ಟಿರ್ತಕ್ಕಂಥ ಪ್ರ ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪದಲ್ಲಿ ಪ್ರತಿಯೊಬ್ಬರಿಗೂ ಕೊಡ್ತಾಯಿದ್ದಾವೆ ಈ ಒಂದು ಪ್ರಸಾದವನ್ನು ಪಡೀಲಿಕ್ಕೋಸ್ಕರ ಪ್ರತಿಯೊಬ್ಬರೂ ಸಹ ಇದನ್ನು ನೋಡಿ ಸಿಂಪಲಾಗಿ ಹಾಕ್ಕೊಂಬಿಡ್ಬೋದು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಹಾಕ್ಕೊಳ್ಳಿ ಇಲ್ಲ ರೈಟ್ ಹ್ಯಾಂಡ್ ಹಾಕ್ಕೊಳ್ಳಿ ಏನು ಅದೇನು ತೊಂದರೆ ಇಲ್ಲ ಆಯ್ತಲ್ವಾ ಇದಕ್ಕೆ ಮತ್ತು ಈ ಒಂದು ವಿಶೇಷತೆ ಏನಪ್ಪ ಈ ಬ್ರಾಸ್ಲೆಟದು ಅಂತಂದರೆ ಒಂದು ನಿಮ್ಮ ದೃಷ್ಟಿದೋಷವನ್ನು ತಡೆಯುತ್ತೆ ಎರಡನೇದು ಮಾಟಮಂತ್ರಗಳನ್ನು ತಡೆಯುತ್ತೆ ಈ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥದ್ದು ತುಂಬ ನಿಮಗೆ ಮೋಸ ಮಾಡ್ತಕ್ಕಂಥವ್ರು ಇರ್ತಾರಲ್ಲ ಸೊ ಅಂಥವರಿಂದ ನಿಮ್ಮನ್ನು ಕಾಪಾಡಲಿಕ್ಕೋಸ್ಕರ ಒಂದು ಸೂಚನೆ ಯಾರು ಕೊಡಬೇಕಲ್ಲ ಆಮೇಲೆ ಎಲ್ಲೆಲ್ಲಿ ನೀವು ನೆಗೆಟಿವ್ ಜಾಗಗಳಿಗೆ ಹೋಗ್ತೀರ ಕೆಲವರು ಗೊತ್ತಿಲ್ಲದೆ ನೆಗೆಟಿವ್ ಜಾಗಗಳಿಗೆ ಹೋಗ್ಬಿಡ್ತೀರ ಸೊ ಆ ಗೊತ್ತಿಲ್ಲದೆ ನೀವು ನೆಗೆಟಿವ್ ಜಾಗಗಳಿಗೆ ಹೋದರೂ ಸಹ ಇದು ನಿಮ್ಮನ್ನು ಹೇಳುತ್ತೆ ಇದು ಇಲ್ಲಿಂದ ಹೊರಡು ನೀನು ಇದು ಯಾಕೋ ಜಾಗ ಸರಿ ಇಲ್ಲ ಇಲ್ಲಿಂದ ಹೊರಡು ನೀನು ಅಂತ ಆ ಒಂದು ಒಂದು ಎಚ್ಚರಿಕೆ ಕರಗಂಟೆ ಥರ ನಿಮ್ಮ ಮನಸ್ಸಿಗೆ ಒಂದು ಫೀಲ್ ಆಗುತ್ತೆ ನಾನು ಇಲ್ಲಿರಬಾರ್ದು ನಾನು ಹೊರಡಬೇಕಿಲ್ಲಿಂದ ಅಂತ ಸೊ ಅದರಿಂದ ಅಂತಹ ಒಂದು ವಿಶೇಷವಾದ ಶಕ್ತಿ ಉಳ್ಳಂಥದ್ದು ಜ್ಯೋತಿರ್ಲಿಂಗಗಳಲ್ಲಿ ಶಕ್ತಿಪೀಠಗಳಲ್ಲಿ ಅಭಿಮಂತ್ರಣೆ ಆಗ್ತಕ್ಕಂಥದ್ದು ಆಗಿರತಕ್ಕಂಥದ್ದು ಅದನ್ನು ಮತ್ತೆ ಪುನಃ ನಾವು ಮಹಾಲಯ ಅಮಾವಾಸ್ಯೆಗೆ ಮಹಾ ಸೂರ್ಯಗ್ರಹಣದ ಹೋಮದಲ್ಲಿ ಮತ್ತೆ ಪುನಃ ಇನ್ನೊಂದು ಸಲ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾಗ್ತಾ ಇರುತ್ತೆ ಇದನ್ನು ನೀವು ದಯವಿಟ್ಟು ಪ್ರತಿಯೊಬ್ಬರ ಕೈಯಲ್ಲಿ ಇದಿರಬೇಕು ಇಂಥ ಒಂದು ಪವರ್ಫುಲ್ ಟೂಲ್ ಪ್ರತಿಯೊಬ್ಬರ ಕೈನಲ್ಲಿ ಈ ಪ್ರಸಾದ ಇರಬೇಕು ನೀವು ಲೆಫ್ಟ್ ಹ್ಯಾಂಡಲ್ಲಾದರೂ ಹಾಕ್ಕೊಳ್ಳಿ ರೈಟ್ ಹ್ಯಾಂಡಲ್ಲಾದರೂ ಹಾಕ್ಕೊಳ್ಳಿ ನೀವು ಸರ್ ನಾವು ಮೈಲಿಗೆ ಹಾಕೊಂಡ್ಬಿಡ್ಬೋದ ನಾವು ನಾನ್ ನಾನ್ವೆಜ್ ತಿನ್ಬಿಡ್ತೀವಿ ಹಾಕ್ಕೊಂಬಿಡ್ಬೋದಾ ಅಥವಾ ನಾವು ಎಲ್ಲೆಲ್ಲೋ ಓಡಾಡ್ತೀವಿ ಹಾಕೋ ಎಲ್ಲೆಲ್ಲೋ ಓಡಾಡ್ತೀರಾ ಅಂತಲೇ ಹಾಕ್ಕೊಳ್ಳಿ ಅಂತ ನೀವು ಎಲ್ಲೆಲ್ಲೋ ಓಡಾಡ್ತೀರಾ ಅದರಿಂದ ಹಾಕ್ಕೊಳ್ಳಿ ಇದನ್ನು ಅಂತ ಇರುತ್ತಲ್ವಾ ಸೊ ಅದರಿಂದ ಪ್ರತಿಯೊಬ್ಬರ ಕೈಯಲ್ಲಿ ಇದ್ದಾಗ ಏನಾಗುತ್ತೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋ ಚಿಂತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ರಕ್ಷಣೆ ಇದು ಮಾಡ್ತದೆ ಎಲ್ಲಿ ನಿಮಗೆ ನಿಂತ್ಕೊಳ್ಬಾರ್ದು ಇದು ನಿಮಗೆ ಸೂಚನೆ ಕೊಡ್ತದೆ ನಿಮ್ಗೆ ಒಂಥರ ಫೀಲ್ ಆಗ್ತದೆ ಈ ಜಾಗದಲ್ಲಿ ನಾನು ನಿಂತ್ಕೊಬಾರ್ದು ಹೊಟ್ಟು ಬಿಡ್ಬೇಕಿಲ್ಲಿಂದ ಅಂತ ಸೊ ಆ ರೀತಿಯಲ್ಲಿ ನೀವು ಸ್ವಲ್ಪ ರಕ್ಷಣೆಯಿಂದ ಇರ್ತೀರಾ ಅಂತ ಆಮೇಲೆ ನಿಮ್ಮನ್ನು ಸ್ವಲ್ಪ ನೋಡಿ ನಿಮ್ಮ ಬಟ್ಟೆ ನಿಮ್ಮ ವಸ್ತುಗಳು ನಿಮ್ಮ ನಿಮ್ಮ ಅಧಿಕಾರ ನಿಮ್ಮದೆಲ್ಲ ನೋಡಿದ ತಕ್ಷಣ ಸ್ವಲ್ಪ ಹೊಟ್ಟೆವರಿ ಬರುತ್ತಲ್ಲ ಚಕ್ಷಸೋ ಮನಸೋಹೇತೆ ಮನಸ್ಸೋ ಏತೆ ವಾಚೋ ಬ್ರಹ್ಮಣೋ ಅದೆಲ್ಲ ರೀತಿಯ ಒಂದು ಕೆಲವರು ನೋಡಿದ್ರೆ ದೃಷ್ಟಿಯಾಗೋದು ಕೆಲವರು ಬಾಯಲ್ಲಿ ಹೇಳಿದ್ರೆ ದೃಷ್ಟಿ ಕೊಡೋದು ಕೆಲವರು ಮನಸ್ಸಲ್ಲೇ ಹೊಟ್ಟೆವರಿ ಪಟ್ಕೊಳ್ಳೋದು ಕೆಲವರು ಮಾಟ ಮಂತ್ರ ಮಾಡಿಸಿ ಹಾಕುವಂಥದ್ದು ಎಲ್ಲದನ್ನೂ ತಡೆಯುವ ಶಕ್ತಿ ಇರ್ತದೆ ಅದಕ್ಕೆ ಯಾಕಂದ್ರೆ ಜ್ವಾಲಾಮುಖಿ ರತ್ನಗಳು ವಾಲ್ಕೆನೋ ಕೆಳಗಡೆಯಿಂದ ಒಳಗಡೆಯಿಂದ ಬರುವಂಥ ಜ್ವಾಲಾಮುಖಿ ಇದು ಆಯಿತಾ ಸೊ ಇಂಥ ಒಂದು ಅದ್ಭುತವಾದಂಥ ಕಾಂಬಿನೇಷನ್ ಇದು ಸೊ ಇದನ್ನು ನೀವೇನು ಮಾಡಬೇಕು ಜಸ್ಟ್ ಇದನ್ನು ಹಾಕೊಂಡ್ರೆ ಆಯಿತು ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಂಥ ಪ್ರತಿಯೊಬ್ಬರಿಗೂ ಇದನ್ನು ಕೊಡ್ತಾಯಿದ್ದೀವಿ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಪ್ರಸಾದ ಎಲ್ಲ ಸಹ ಕೊಡ್ತಾ ಇದ್ದೀವಿ ಮಹಾಚಂಡಿಕಾ ಹೋಮದ ಒಂದು ಭಸ್ಮ ಹಾಗೂ ಕುಂಕುಮಾರ್ಚನೆ ಪ್ರಸಾದ ಭಾಳ ಶ್ರೇಷ್ಠ ಸೊ ಆದ್ದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಶನಿವಾರ ಹೋಮ ಆಗ್ತದೆ ಭಾನುವಾರ ನಿಮಗೆ ರಜಾ ಇರ್ತದೆ ಸೋಮವಾರ ಬೆಳಗ್ಗೆ ನಾವಿಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ ಜೊತೆಗೆ ಸಮರ್ಪಣಾ ಸೇವೆಯೂ ಸಹ ಇರ್ತದೆ ಅದ್ರ ಬಗ್ಗೆಯೂ ಸಹ ನಿಮಗೆ ಆಮೇಲೆ ಅವತ್ತಿನ ದಿವಸ ನಾವು ಎಲ್ಲಿಗೆ ಹೋಗ್ತೇವೆ ವಿರುದ್ಧಾಶಮ ಮೇಲೆ ಹೋಗ್ತಾ ಇರ್ತೀವಿ ಪ್ರತಿ ಸಲ ಅದು ಎಲ್ಲಿಗೆ ಹೋಗ್ತೇವೆ ಅಲ್ಲಿಂದಲೇ ನಾನು ನಿಮಗೆ ವೀಡಿಯೋ ರೆಕಾರ್ಡಿಂಗ್ ಮಾಡಿ ಕಳಿಸ್ಕೊಡ್ತೇನೆ ಸೊ ಅದರಿಂದ ನೋಡ್ಬೋದು ನೀವು ಅದನ್ನು ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತದೆ ಆಮೇಲೆ ಈ ಹೋಮಗಳು ಅಷ್ಟೇ ಲೈವಲ್ಲಿ ನಿಮ್ಮ ಬೆಳಗ್ಗೆ ಸಂಕಲ್ಪ ಆಗುತ್ತೆ ನಾನೇ ಲೈವಲ್ಲಿ ಹೆಸರು ಸಂಕಲ್ಪ ಮಾಡ್ತೇನೆ ಮಹಾಚಂಡಿಕಾ ಹೋಮದ ಒಂದು ಏನೋ ಒಂದು ಮಹಾಚಂಡಿಕಾ ಹೋಮದಲ್ಲಿ ಒಂದು ಸಂಕಲ್ಪ ನಿಮ್ಮ ಹೆಸರುಲ್ಲಾಗ್ತದೆ ಇಂಥ ಪರ್ವ ಕಾಲದನ್ನು ವರ್ಷಕ್ಕೊಂದೇ ಸಲ ಮಾಡೋದು ಮಹಾಚಂಡಿಕಾ ಹೋಮ ವಯ್ತಲ್ವಾ ಸೊ ಆದ ನವರಾತ್ರಿಯ ಸಮಯದಲ್ಲೇ ಮಾಡೋದು ಸೊ ಆದ್ರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಅಮ್ಮನವರು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಪರಮೇಶ್ವರಿ ನಿಮ್ಮೆಲ್ಲರನ್ನೂ ಕಾಪಾಡಲಿ ಎಲ್ಲ ದೋಷಗಳು ಗ್ರಹಣ ದೋಷಗಳಲ್ಲದೆ ಮತ್ತೆ ಏನೇ ದೋಷಗಳಿದ್ರೂ ಸಹ ಎಲ್ಲ ದೋಷಗಳು ಪರಿಹಾರವಾಗಲಿ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಹತ್ರ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಅಥವಾ ಫೇಸ್ಬುಕ್ಕಲ್ಲೇನಾದರೂ ಈ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಚಾನಲ್ನ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ನಮಸ್ಕಾರ ವೀಕ್ಷಕರೇ ನಾವು ಇವತ್ತಿದ್ದೇವೆ ಪುರಾಣ ಪ್ರಸಿದ್ಧವಾದಂತಹ ಜ್ಯೋತಿರ್ಲಿಂಗ ಕ್ಷೇತ್ರ ಮಹಾಕಾಳೇಶ್ವರ ಸ್ವಾಮಿ ಬನ್ನಿ ದರ್ಶನ ಮಾಡೋಣ ಎಲ್ಲ ಪ್ರಸಾದಗಳನ್ನ ಒಳಗಡೆ ಇಟ್ಟು ದರ್ಶನ ಮಾಡಿಸಿ ನಮಗೆ ಒಳಗೆ ಇಟ್ಟು ಪೂಜೆ ಮಾಡಿಸಿ ಕೊಟ್ಟಿದ್ದಾರೆ ಸೊ ಅದರದ್ದು ಅಭಿಷೇಕದ ಜಲವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಮತ್ತೆ ಪುನಃ ನಮ್ಮ ಬ್ರಾಸ್ಲೆಟ್ಗಳನ್ನ ಅಭಿವಂತನೆ ಮಾಡ್ತೇವೆ ಹಿರಣ್ಯವರ್ಣಾ ಹಿರಣ್ಯ ರೂಪಾಯ ಪತಗೆ ಹಿರಣ್ಯಪದಗೇ ಅಂಬಿಾಪದ ಉಮದೇ ಪಶುಪತೇ ನಮೋ ನಮಃ ಮಹಾಕಾಳೇಶ್ವರ ನಮಃ